ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೇಸಿಯ ವಿದೇಶಿ ಕನ್ನಡ ವ್ಲಾಗ್. ನೀವಿನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ಯಾರಿಸಿಂದ ಕನ್ನಡ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ, ಇವತ್ತು ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗಲ್ಲಿರುತ್ತೆ. ನಮ್ಮನೆ ಅಲಾರಾಮ್ ಯಾರು ಗೊತ್ತಾ? ನೋಡಿ, ಇವನೇ. ನಮ್ಮ ದಿನ ಇವನಿಂದನೇ ಶುರು ಆಗೋದು. ದೇವ್ರ ಮುಖ ನೋಡ್ತೀವೋ ಇಲ್ವೋ, ಎದ್ದ ತಕ್ಷಣ ಇವನ ಮುಖನೇ ನೋಡೋದು. ಏನಕ್ಕೆ ಅಂದರೆ ನೋಡಿ, ಇವನೇ ನಮ್ಮನ್ನು ಎದ್ದೇಳ್ಸೋದು. ಗುಡ್ ಮಾರ್ನಿಂಗ್. ಏನು ಬಂದಿದ್ದು? ನಮ್ಮ ಫೋನ್ ಅಲ್ರಾಮ್ಗಿಂತ ನೀನೇ ಮೊದಲು ಕರೆಸ್ಕೊಂಬಿಡು. ಹಾಂ, ಆಯ್ತಾ? ನನ್ನ ಹಸ್ಬೆಂಡ್ ಜೊತೆನಲ್ಲೇ ಇದ್ರು. ಅವನ್ನ ಎದ್ದಿದ್ದೆ ಫಸ್ಟ್ ಅವನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿವರೆಗೂ ಹಿಂಗೆ ಕಿರ್ಚ್ಕೊತಾನೆ ಇರ್ತಾನೆ. ಅವ್ರು ಫ್ರೆಶ್ ಅಪ್ ಆಗಕ್ಕೆ ಹೋಗಿರೋದು ಅಷ್ಟರೊಳಗೆ ಅಷ್ಟು ಸರಿ ಕಿರ್ಚಿರೋದು. ಬರೀ ಅಮ್ಮು 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 ಬಿಡ್ಬೇರೆ ಏನು ಹೇಳಲ್ಲ ಅವನು. ನಾವು ಕಾಫಿ ಎಲ್ಲ ಕುಡ್ದು ಆದಮೇಲೆ ನಮ್ಮ ರಿಯೋನ ವಾಕಿಂಗ್ ಕರ್ಕೊಂಡು ಹೋದ್ವಿ. ಅವನ್ನ ಸ್ಯಾಟರ್ಡೆ ಸಂಡೇ ನಮ್ಮನೆ ಹತ್ರ ದೊಡ್ಡ ರಿವರ್ ಇದೆ, ಅಲ್ಲಿ ದೊಡ್ಡ ಪಾರ್ಕ್ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ವರೆಗೂ ಅವನ್ನ ಆಟಾಡಿಸಿ ಮನೆಗೆ ಬಂದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡ್ವಿ. ಸೊ ಇವತ್ತು ಸಂಡೇ, ನಾವಿವತ್ತು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಅನ್ನೋದಾದರೆ ಅದು ಶಾನ್ಸ್ ಎಲಿಸಿ ಅಂತ ಅನ್ನೋದು ಒಂದು ಪ್ಲೇಸ್ ಇದೆ, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತ ನಿಮಗೆ ಈ ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ. ನಾವು ಶಾನ್ಸ್ ಎಲಿಸಿಗೆ ಹೋಗಬೇಕು ಅಂತ ಅಂದರೆ ಎರಡು ಟ್ರೈನ್ ಕ್ಯಾಚ್ ಮಾಡಬೇಕು. ಒಂದು ನಮ್ಮನೆ ಹತ್ರದಿಂದ ಟ್ರ್ಯಾಮಲ್ಲಿ ಹೋಗ್ತೀವಿ, ಇನ್ನೊಂದು ಮೆಟ್ರೋನಲ್ಲಿ ಹೋಗ್ತೀವಿ. ಇವತ್ತು ನಾನು ಬಂದಿರೋ ಪ್ಲೇಸ್, ಇವತ್ತು ಸಂಡೇ, ಇಲ್ಲಿ ಎಲ್ ಜಿ ಅವರು ಪಿಕ್ನಿಕ್ ಆರ್ಗನೈಸ್ ಮಾಡಿದ್ದಾರೆ. ಸೊ ಅದು ಲಕ್ಕಿ ಡಿಪ್ಪಲ್ಲಿ ನಾವು ಹಾಕಿದ್ವಿ, ನಮಗೂ ಬಂದಿದೆ. ಸೊ ಅದಕ್ಕೆ ನಾವು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆ ಇದು ಶಾನ್ಸ್ ಎಲಿಸಿ ರೋಡನ್ನ ಬ್ಲಾಕ್ ಮಾಡಿ ಇಲ್ಲಿ ಪಿಕ್ನಿಕ್ ಆರ್ಗನೈಸ್ ಮಾಡ್ತಾ ಇರೋದು. ಇನ್ನೂ ಬಿಟ್ಟಿಲ್ಲ, ಈಗ ಅಲ್ಲೆಲ್ಲ ಕ್ಯೂ ನಿಂತಿದ್ದಾರೆ. ಸೊ ಆ ಕ್ಯೂ ತ್ರೂ ಬರಬೇಕು ನಾವು ಒಳಗಡೆ. ಆ ಕುಶನ್ ಕೊಡ್ತಾರೆ, ಆ ಕುಶನ್ ಇಸ್ಕೊಂಡು ನಾವು ಹೋಗ್ಬಿಟ್ಟು ಈ ರೆಡ್ ಆ್ಯಂಡ್ ವೈಟ್ ಮ್ಯಾಟ್ ಮೇಲೆ ನಾವು ಕೂತ್ಕೊಳ್ಳೋದು. ತುಂಬಾ 12 o'clock ಬ್ಯಾಚ್ ಒಂದು ಮತ್ತು 2 o'clock ಬ್ಯಾಚ್ ಒಂದು. ನಾವು 11:40 ಬಂದು ಬಟ್ ಇನ್ನೂ ಲೈನ್ ಮೂನೇ ಆಗಿಲ್ಲ. ಇದು ಎಷ್ಟು ಉದ್ದ ಇದೆ ಅಂದರೆ ಹನುಮಂತನ ಬಾಲದ ಥರ ಇದೆ ಉದ್ದ. ಏನು ಗೊತ್ತಾ, ಈ ಸ್ಟ್ರೀಟ್ ಫುಲ್ಲು ಲಕ್ಸುರಿ ಶಾಪ್ಗಳೇ ಇರೋದು. ಈ ಸ್ಟ್ರೀಟ್ನೇ ಕಂಪ್ಲೀಟ್ ಇವತ್ತು ಫುಲ್ ಡೇ ಬ್ಲಾಕ್ ಮಾಡಿಬಿಟ್ಟು ಬಿಟ್ಟಿದ್ದಾರೆ ಅಂದರೆ ಇನ್ನು ಎಷ್ಟು ದೊಡ್ಡದಾಗಿ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ ನೋಡಿ. ಇನ್ನೊಂದು 100 meters ಇದೆ ಅಷ್ಟೇ, ಅಲ್ಲಿಂದ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ನಾವು ಯೂ ಟರ್ನ್ ತೊಗೊಬೇಕು. ಮಂತನ ಬಾಲದ ಥರ ಇದೆ, ನಾನು ಇದು ಎರಡನೇ ಸರಿ ಹೋಗಿ ನೋಡ್ಕೊಂಡು ಬಂದಿದ್ದು. ನಾವು ಒಳಗಡೆ ಬಂದ್ವಿ, ಹನುಮಂತನ ಬಾಲದ ಥರ ದೊಡ್ಡದಾಗಿತ್ತು, ಅಲ್ಲಿ ಇನ್ನೊಂದು ಲೈನ್ ಚಿಕ್ಕದಿತ್ತು. ಹೋಗಿ ಕೇಳಿದೆ ಅವ್ರು, ಇಲ್ಲೆಲ್ಲ ಅಲ್ಲಿ ಅನ್ನೋದು ಮುಂದೆನೇ ನಿಲ್ಲಿಸಿದ್ರು. ಸೊ ಬಂದು ಕುತ್ಕೊಳ್ಳೋಕೆ ಖುಷಿ ಅನ್ಕೊಟ್ಟಿದ್ದಾರೆ, ಬನ್ನಿ ಹೋಗೋಣ. ಒಂದು ಕೂಪನಲ್ಲಿ ಇಬ್ಬರು ಹೋಗ್ಬೋದು, ಫುಡ್ಡನ್ನು ಅವರೇ ಕೊಡ್ತಾರಂತೆ.
ಆ ಕೂಪನಲ್ಲಿ ನಂಬರು 1 to 8 ವರೆಗೂ ಇತ್ತು. 7-8 ಬಂದು ವಿ ಐ ಪಿ ಅವ್ರದ್ದು, 1-6 ಬಂದು ನಮ್ಮ ಥರ ನಾರ್ಮಲ್ ಅವ್ರದ್ದು. ಸೊ ಇವಾಗ ಅಲ್ಲಿ ಫ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ, ಅದರದ್ದೇ ಅಡ್ವರ್ಟೈಸ್ಮೆಂಟ್ ಅವರು ಮಾಡ್ತಾ ಇದ್ದಿದ್ದು. ಫುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾವು ಬಂದು ಕೂತ್ಕೊಂಡ್ವಿ. ಕೂತ್ಕೊಳ್ಳೋದು ಕೂತ್ಕೊಂಡ ಕರೆಕ್ಟಾಗಿ ಸೆಂಟ್ರಲ್ ಕೂತ್ಕೊಂಡ್ಬಿಟ್ವಿ. ಅಟ್ಲೀಸ್ಟ್ ಸೈಡಲ್ಲಾದರೂ ಹೋಗಿದ್ದಿದ್ರೆ ನೆರಳಾದರೂ ಇರ್ತಿತ್ತು. ತುಂಬಾ ಉರಿ ಬಿಸಿಲು. ಎರಡು ಬ್ಯಾಸ್ಕೆಟ್ ಅಲ್ಲಿ ಸಿಕ್ಕಿದೆ. ಒಂದು ಕೂಪನ್ಗೆ ಇಬ್ಬರು ತಿನ್ನುವಷ್ಟು ಫುಡ್ ಕೊಡ್ತಾರೆ. ಒಂದರಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ ಅಂತ ಮೆಕ್ಡೊನಾಲ್ಡ್ಸ್ದು ಕೊಟ್ಟಿದ್ದಾರೆ. ಇದರಲ್ಲಿ ಸ್ಯಾಂಡ್ವಿಚ್ ಇದೆ, ಚಿಕನ್ ಮತ್ತು ಫಿಶ್ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಏನಿದೆ ಗೊತ್ತಿಲ್ಲ. ಕೇಕ್ ಇದೆ, ಲೇಸ್ ಇದೆ, ಪಫ್ ಇದೆ. ಮೇಬಿ ಇದು ವಿ ಐ ಪಿ ಅವ್ರದ್ದು ಅಂತ ಅನ್ಸುತ್ತೆ. ಅವ್ರಿಗೆಲ್ಲ ಸೀಟ್ ಅರೇಂಜ್ ಮಾಡಿದ್ದಾರೆ. ನಾವು ಇಷ್ಟೇ ಇಷ್ಟು ಬಿಸಿಲಿಗೆ ಮುಖ ಮುಚ್ಕೊಳ್ಳೋ ಥರ ಆಗ್ತಾ ಇದೆ. ಎಷ್ಟು ಆರಾಮಾಗಿ ಕೂತಿದ್ದಾರೆ ಅಂತ ಅಂದರೆ ಈ ಫ್ಯಾಮಿಲಿ ಅಂತೂ ತುಂಬಾ ಎಂಜಾಯ್ ಮಾಡಿದ್ರು. ನಾವು ಪಿಕ್ನಿಕ್ಗೆ ಹೋಗಿದ್ದೀವಿ, ಬಟ್ ಪ್ಯಾರಿಸಲ್ಲಿ ಇಷ್ಟು ಜನಗಳ ಮಧ್ಯೆ ನಾವು ಮಾಡಿದಂಥ ಫಸ್ಟ್ ಪಿಕ್ನಿಕ್ ಎಕ್ಸ್ಪೀರಿಯನ್ಸ್ ಒಂಥರ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಸೊ ಎಲ್ಲ ಮುಗೀತು, ನೆಕ್ಸ್ಟ್ ಬ್ಯಾಚ್ಗೆ ರೆಡಿ ಮಾಡ್ತಾಯಿದ್ರು. ನಾವು ಅಲ್ಲಿಂದ ಜಾಗ ಖಾಲಿ ಮಾಡಿದ್ವಿ, ಸ್ಟ್ರೀಟೆಲ್ಲ ಒಂದು ರೌಂಡ್ ಹಾಕಿಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ ಕಡೆ ಹೋಗ್ತಾ ಇದ್ದೀವಿ. ನೀವು ಪ್ರೀವಿಯಸ್ ವಿಡಿಯೋನಲ್ಲಿ ನೋಡಿದ್ರಿ ಅಲ್ವಾ, ಆರ್ಕ್ ದೇ ಟ್ರಯಂಫ್, ಅದ್ರ ಆಪೋಸಿಟ್ ಇರೋದೇ ಶಾಂಜಲಿಜಿ ರೋಡು. ಆ ರೋಡನ್ನ ಆಲ್ಮೋಸ್ಟ್ 2 ಮೆಟ್ರೋ ಸ್ಟಾಪ್ ಅಷ್ಟೇ ಬ್ಲಾಕ್ ಮಾಡಿ ಈ ಎಲ್ ಜಿ ಅವರು ಪಿಕ್ನಿಕ್ ಆರ್ಗನೈಸ್ ಮಾಡಿದ್ದು. ಪಿಕ್ನಿಕ್ ಮುಗೀತು, ಫುಡ್ ಕೊಟ್ಟು ಬ್ಯಾಸ್ಕೆಟ್ ನಮಗೆ ಕೊಟ್ಟರು, ಮನೆಗೆ ಹೋಗ್ತಾ ಇದ್ದೀವಿ. ಬ್ಯಾಸ್ಕೆಟ್ ಚೆನ್ನಾಗಿಲ್ಲ, ಎಲ್ಲ ನೀವೇ ತೊಗೊಂಡೋಗಿ ಅಂತ ಹೇಳಿದ್ರು.
ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಡಿಸ್ನಿಲ್ಯಾಂಡ್. ಡಿಸ್ನಿಲ್ಯಾಂಡ್ಗೆ ನೀವತ್ತು ಹೋಗೋದಿಲ್ಲ, ಪಿಕ್ನಿಕ್ ಮುಗಿಸಾದ್ಮೇಲೆ ಇನ್ನೂ ಟೈಮ್ ತುಂಬ ಇತ್ತು. ನಾವು ಹತ್ತಿದ್ದು ಟ್ರೈನ್ ಲಾಸ್ಟ್ ಸ್ಟಾಪ್ ಬಂದು ಡಿಸ್ನಿಲ್ಯಾಂಡ್, ಅದಕ್ಕೆ ಬಂದ್ವಿ ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ನಾವೇನು ಒಳಗಡೆ ಹೋಗೋದಿಲ್ಲ ಇವತ್ತು, ಯಾಕೆಂದರೆ ಡಿಸ್ನಿಲ್ಯಾಂಡ್ಗೆ ಹೋಗಬೇಕು ಅಂತಂದರೆ ಬೆಳಿಗ್ಗೆನೇ ಬರಬೇಕು. ಇದನ್ನು ಕಂಪ್ಲೀಟಾಗಿ ಡೀಟೈಲಾಗಿ ನೋಡ್ತೀವಿ ಅಂದರೆ ಎರಡು ದಿನ ಹಿಡಿಯುತ್ತೆ. ಸೊ ಇವಾಗ ನಾವು ಹೋದ್ರೂ ವೇಸ್ಟು, ಅದಕ್ಕೆ ಸುಮ್ಮನೆ ಇದ್ರ ಸುತ್ತ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸುಮ್ಮನೆ ಹಾಗೆ ಹೊರಗಡೆಯಿಂದ ನೋಡಿ ಹೇಗಿದೆ ಅಂತ, ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತ ವೀಡಿಯೋ ಫುಲ್ ಮಾಡ್ತೀನಿ. ನಮ್ಮ ಇಂಡಿಯಾದಲ್ಲಿ ಮಕ್ಕಳನ್ನೆಲ್ಲ ಟ್ರಿಪ್ಪು ಕರ್ಕೊಂಬರ್ತಾರೆ ಅಲ್ವಾ, ವಂಡರ್ಲಾ, ಜಿ ಆರ್ ಎಸ್, ಫ್ಯಾಂಟಸಿ ಪಾರ್ಕ್ಗೆ, ಆ ಥರ ಇಲ್ಲೂ ಸುಮಾರು ಜನ ಆ ಮಕ್ಕಳನ್ನ ಸ್ಕೂಲಿಂದ ಕಾಲೇಜಿಂದ ಟ್ರಿಪ್ಪು ಕರ್ಕೊಂಬಂದಿದ್ರು. ಎಕ್ಸಿಟ್ ಅಲ್ವಾ ಇದು, ಪಿಕ್ನಿಕ್ ಪಾರ್ಕ್. ಇದು ಕಂಪ್ಲೀಟ್ ಪಿಕ್ನಿಕ್ ಮಾಡಲಿಕ್ಕೆ ಏರಿಯಾ, ಟೇಬಲ್ ಎಲ್ಲ ಅವ್ರು ಹಾಕಿರ್ತಾರೆ. ಇವಾಗ ಹೇಗಾಯಿತು ಅಂದರೆ ಅಲ್ಲಿ ಹೋಗ್ಬಿಟ್ಟು ಒಂದು ಪಿಕ್ನಿಕ್ ಮಾಡಿ ಮುಗಿಸ್ಕೊಂಡು ಅವ್ರು ಕೊಟ್ಟಿದ್ದ ಫುಡ್ನೇ ತುಂಬ ಜಾಸ್ತಿ ಇತ್ತು ಫುಡ್ಡು. ಸೊ ಅದನ್ನು ತೊಗೊಂಡು ಬಂದ್ವಿ. ಇವಾಗ ಸೆಕೆಂಡ್ ರೌಂಡ್ ಆಫ್ ಪಿಕ್ನಿಕ್. ಅಷ್ಟೊಳಗಾಗಲೇ ಟೈಮ್ ಈವ್ನಿಂಗ್ 6:00 ಆಗಿತ್ತು. ಸೊ ನಾವು ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಟೇಕ್ ಕೇರ್, ಸಿ ಯು ಸೂನ್, ಬಾಯ್.